ರತ್ನ, ಮದ್ವೆ ಆದ್ಮೇಲೆ ಇವತ್ ನಮ್ಮನೆ ನೆನ್ಪಾಯ್ತಾ? ಹಾಗೇನಿಲ್ಲ, ಪುರ್ಸೊತ್ ಇರ್ಲಿಲ್ಲ ಅಷ್ಟೇ. ಗೊತ್ತಾಯ್ತು ಬಿಡಮ್ಮ, ನಿಮ್ ಯಜಮಾನ್ರು ಪುರ್ಸೊತ್ ಕೊಟ್ಟಿರಲ್ಲ. ಅಯ್ಯೋ, ನಾನು ನಮ್ಮ ಯಜಮಾನ್ರು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಕಣೆ, ಅದಕ್ಕೆ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನೇ ಇದ್ದಕ್ಕಿದ್ದಾಗೆ ಹಳ್ಳಿಗೆ ಹೋಗ್ತಾ ಇದ್ದೀರಾ? ಅಲ್ಲೊಂದು ಫಂಕ್ಷನ್ ಇದೆ ಕಣೆ, ಅದಕ್ಕೆ ಈ ನೆಕ್ಲೆಸ್ ಬಿಚ್ಕೋ. ತಗೋ, ನಾನು ಬರೋವರೆಗೂ ಇದನ್ನ ನಿನ್ನ ಹತ್ರನೇ ಇಟ್ಕೋ. ತಗೋ. ಚಿನ್ನದ ನೆಕ್ಲೆಸ್ಸು ಊರಿಗೆ ಹೋಗ್ತಿದ್ಯಲ್ಲ, ಹಾಕೊಂಡು ಹೋಗೆ. ನಮ್ಮ ಯಜಮಾನ್ರು ನಮ್ಮ ಅತ್ತೆಗೆ ಗೊತ್ತಿಲ್ದಂಗೆ ಮಾಡಿಸ್ಕೊಟ್ಟಿದ್ದಾರೆ ಕಣೆ. ಅಮ್ಮನಿಗೆ ಮಾಡಿಸ್ಕೊಟ್ಟಿಲ್ಲ ಅಂತ ಗಲಾಟೆ ಗಂಟಾಂತರಗಳು ಶುರುವಾಗ್ಬಿಟ್ರೆ. ಗೊತ್ತಾಯ್ತು ಬಿಡ, ನಿಮ್ಮ ಅತ್ತೆ ಗೊತ್ತಾದ್ರೆ ಎರ ಬೇರೆ ಎಗ್ರಾಡ್ಬಿಡ್ತಾರೆ. ಹೊಸ ಹೆಂಡತಿ ಸರ ಮಾಡಿಸ್ಕೊಟ್ಟಿದ್ದಾನೆ, ಹಳೆ ಅಮ್ಮಂಗೆ ಮಾಡಿಸ್ಕೊಟ್ಟಿಲ್ಲ ಅಂತ ಸುತ್ತಮುತ್ತ ಗಲಾಟೆ ಶುರು ಆಗ್ಬಿಡುತ್ತೆ. ಅದಕ್ಕೆ ನನ್ನ ಅತ್ತೆ ಮನೆಗೆ ಹೋಗಿ ಬರೋವರೆಗೂ ಈ ಸರ ನಿನ್ನ ಹತ್ರನೇ ಇರಲಿ. ಫಂಕ್ಷನ್ ಮುಗಿಸ್ಕೊಂಡು ಒಂದು ವಾರದೊಳಗೆ ಬಂದ್ಬಿಡ್ತೀನಿ. ನೆಕ್ಲೆಸ್ ಹುಷಾರು. ರತ್ನ, ಈ ನೆಕ್ಲೆಸ್ ನಂಗೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ ಅಲ್ವೇನೆ? ಹೌದು, ನಮ್ಮ ಗುಂಡನಿಗೆ ಹೇಳಿ ಇಂಥದೇ ಒಂದು ನೆಕ್ಲೆಸ್ ಮಾಡಿಸ್ಕೊತೀನಿ. ಮಾಡಿಸ್ಕೊಳೆ, ಬಂಗಾರದ ಬೆಲೆ ಆಕಾಶಕ್ಕೆ ಏರ್ತಿದೆ, ಬರೀ 50,000 ಆಗುತ್ತೆ. ಏನ ಸುಬ, ಏನಾರ ಹೊಸ ವಿಷಯ ಐತನ? ಅಕ್ಕ ಇವತ್ತು ಕಾಫಿ ಮಸ್ತ್ ಮಾಡಿಲ್ಲ, ಯಾರ್ದಲ್ಲ ಕುಡ್ದೆ. ಲೇ ತಮ್ಮ, ಈ ಕಾಫಿ ಕುಡ್ದಿದ್ದು ನಾಷ್ಟಾ ಮಾಡಿದ್ ಕೇಳಲಿಲ್ಲ. ಲೇ, ನೀವು ವೇದವ್ರೆಲ್ಲ ಹೋಗಿ ಕರ್ಕೊಂಬರುವ ಅಲ್ಲ ವೇದ ಅವ್ರು ಬಂದ್ರ ಆಕೆ ಜೋಡಿ ವೈಶಾಲಿ ಅವ್ರು ಬರ್ತಾರಲ್ಲ. ಬಂದ್ರ ನೋಡ ಪಾರು, ವೇದ ಬಂದಿಲ್ಲ. ಇವತ್ ನನ್ನಲ್ಲೇನೋ ಬದಲಾವಣೆ ಕಾಣಿಸ್ತಾ ಇದೆ, ಏನಂತ ಹೇಳಿ ನೋಡೋಣ. ನನಗೇನ್ ಕಾಣಿಸ್ತಾ ಇಲ್ಲಪ್ಪ, ಹಾಗೆ ಇದೆಯಾ? ಹೇರ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡಿದ್ಯಾ? ಅದೇ ತಲೆ ಅದೇ ಹೇರ್ ಸ್ಟೈಲ್. ನನಗಂತೂ ನೆನ್ನೆಗಿಂತ ಸುಂದರವಾಗಿ ಕಾಣಿಸ್ತಾ ಇದೀರಾ. ಅದೇನ್ ಬಳಪು, ಅದೇನ್ ಕಾಂತಿ? ಇಲ್ಲಿ ಕ್ರಾಂತಿ ಆಗುತ್ತೆ, ಸುಮ್ನೆ ಅವ್ಳು ಹೋಗೋಳು ಅಂತ ಯಾರು ನಿಮ್ಗೆ ಹೇಳಿದ್ದು? ಜನ ಚೇಂಜ್ ಕೇಳ್ತಾರೆ ಅಂತ ಹೇಳಿದ್ನಪ್ಪ. ಕೂಡ್ಲೇನು ತಮ್ಮ ವೈಶಾಲಿ ಅವ್ರ, ನೀವು ಮೊದ್ಲು ಹೆಂಗಿದ್ರಿ, ಈಗ ಹಂಗಾದಿರಿ? ವೇದ ಅವ್ರು ಸೀರೆ ಉಟ್ಕೊಂಡ್ಬಂದಿರೇನೇ? ವೇದ ಯಾವಾಗ್ಲೂ ಸೀರೆ ಉಟ್ಕೊಂಡಿದ್ಲು? ಅದಲ್ಲ, ನಾನು ಹೇಳ್ತೀನಿ ವೈಶಾಲಿ ಅವ್ರ, ಬಹಳ ಫ್ರೆಶ್ ಆಗಿ ಕಾಣಿಸ್ಲಕತ್ತೀರಿ, ಡಬ್ಬಾತ್ ಮಾಡಿದ್ರೇನ? ಪಾರು, ನಿಮ್ ಪಪ್ಪ ಮಾಡಿದ ಬೇರೆ ಕೆಲ್ಸನೇ ಇಲ್ವೇನ? ಯಾವಾಗ್ಲೂ ನನ್ನ ರೇಟ್ಸೋದೇ ಆಯ್ತು. ಚಂದನ ಹುಡುಗರ ಕಾಡ್ಸೋದು ಅಂದ್ರ ನಂಗೆ ಬಹಳ ಸೇರ್ತೈತಿ, ನಿಮ್ಗೂ ಸೇರ್ತೈತಿ ಅಂತ ಗೊತ್ತು ಬಿಡ್ರಿ. ಅಕ್ಕ, ಅವ್ರ ಕುತ್ತಿಗೆ ಏನೋ ಪಳ ಪಳ ಅಂತ ಹೊಳಗದ್ ನೋಡ. ಎಲ್ಲರಿಗಿಂತ ಈ ಸುಬ್ಬನೇ ವಾಸಿ. ಯಾವ್ದಿದು ಹೊಸ ಸರ? ಚೆನ್ನಾಗಿದ್ಯಾ? ಮಸ್ತ್ ಅದರಿ, ಇಷ್ಟ್ ದಿನ ಆದ್ಮೇಲೆ ಆದ್ರೂ ಆ ಗುಂಡನ್ನ ನಿಮ್ಗ ಒಂದ್ಸಲ ಮಾಡಿಸ್ಕೊಟ್ಟನಲ್ಲ, ಮಸ್ತದ ಮಸ್ತದ. ಎಷ್ಟಾತದಕ್ಕ? ಬರೀ 500 ರೂಪಾಯಿ. 500? ನಾನ್ ನಂಬಂಗಿಲ್ ಬಿಡ್ರಿ. ನೀವ್ ನಂಬಲಿಲ್ಲ ಅಂದ್ರೆ ಬಿಡಿ, ನನ್ಗೇನಾಗ್ಬೇಕು? ವೈಶಾಲಿ, ಬರೀ 500 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಸರ ಸಿಗುತ್ತಾ? ಎಲ್ ಸಿಗುತ್ತೆ? ಸುಮ್ನೆ ಸರ ತೋರಿಸಿ ಮೆರೆ ಬೇಡಮ್ಮ, ನಡಿ ಹೋಗೋಣ. ಏ ಗುಂಡಣ್ಣ, ಒಂದು ಮಾತು ಹೇಳಲೇನ? ಹೇಳಿ. ನಿನ್ ಹೆಂಡತಿಗಿಂತ ಆಕಿ ಸರನೇ ಮಸ್ತ್ ಅದ್ ನೋಡ. ಏನ್ ನೀವ್ ಹೇಳ್ತಾ ಇರೋದು ಅಂದ್ರ ಅದ್ರ ಕಿಮ್ಮತ್ತೆ ಜಾಸ್ತಿ ಐತ್ ನೋಡ. ನೋಡ್ರಿ, ಇದ್ ಬರೀ 500 ರೂಪಾಯಿ ಅಂದ್ರೆ ಈ ಚಾಕು ನಂಬ್ತಾನೆ ಇಲ್ಲ. ಸುಮ್ನಿರ್ರಿ, ಸಾಕು. ನಂದು ಎಕ್ಸ್ರೇ ಕಣ್ಣದಾವ, ಅದಕ್ಕ 50,000-60,000 ರೂಪಾಯಿ ಆಗ್ತೈತಿ. 500 ರೂಪಾಯಿಂದ ಯಾರು ಕಿವಿ ಮ್ಯಾಗ ಹೂಡಕ್ ಹತ್ತಿರ ನೀವು? ಬರ್ರ ಬರೀ ಕಿಮ್ಮತ್ತೆ ಎಷ್ಟು ಹೇಳ್ರಿ. ಬೇಕಾದ್ರೆ ನೀವೇ ನೋಡಿ, ಇದ್ರ ಬೆಲೆ ಬರೀ 500 ರೂಪಾಯಿ ಅಷ್ಟೇ. ನಾನು ಹೇಳ್ತೀನಿ ಒಂದ್ಸಲ, ಹಿಂಗೆ ಕುತ್ತಿಗೆ ಆಗಿನ ಸರ ತೆಗೆದು ನನ್ನ ಕೈನ ಕೊಟ್ಟು. ಅಯ್ಯೋ, ನನ್ನ ಕೈ ಬಿಡ್ರಿ. ಸುಮ್ಮನೆ ರೀ, ಮರು ಸೃಷ್ಟಿ ಮಾಡಕ್ ಹತ್ತೀನಿ. ಆಕೆ ಸರ ನನ್ನ ಕೈನ ಕೊಟ್ಟು ನೋಡ್ರಿ, ನಾನು ಅಕಸ್ಮಾತ್ ಸತ್ರ ಈ ಸರ ಕರಗಿಸಿ ಇದ್ರಾಗ ನಮ್ಮ ಪಾರುಗೆ ಒಂದು ಮಾಂಗಲ್ಯ, ಒಂದ್ ಜೊತೆ ಕಿವಿಯಾಗಿನವು, ಒಂದ್ ಜೊತೆ ಬಳಿ ಮಾಡ್ಸಿ ಹಾಕ್ಸ್ರಿ ಅಂತ ಹೇಳಿದ್ರು. ಆ ಸರ ಕರಗಿಸೆ ನಾನು ಪಾರುಗೆ ಎಲ್ಲ ಮಾಡ್ಸಿ ಹಾಕಿನ್ರಿ. ಬರೀ 500 ರೂಪಾಯಿ ಇದ್ದಾರದು? ನಿಮ್ ಕೈ ಬಂಗಾರ ಅದೀ ನೋಡ್ರಿ. ಈ ಚಾಕುಗ ಯಾರು ಮೋಸ ಮಾಡಕ್ ಆಗಂಗಿಲ್ಲ, ಅದ್ರ ಬೆಲೆ 50,000 ಅಂತ ಪ್ರೂವ್ ಮಾಡ್ತೀನ್ರಿ. ಸುಳ್ಳು ಹೇಳಕ 1,000 ಮಂದಿ ಸಿಗ್ತಾರ, ಅದ್ರ ನಿಜ ಏನು ಅಂತ ಕಂಡಿಡಿಯಕ್ಕೆ ಸಿಗೋನು ಒಬ್ಬನ, ಕುಲಕರ್ಣಿ ಚಾರುಕೇಶ್ ಕುಲಕರ್ಣಿ. ಮಿಸ್ಟರ್ ಚಾರುಕೇಶ್ ಕುಲಕರ್ಣಿ ಅವರೇ, 500 ರೂಪಾಯಿ ಸರನ 50,000 ರೂಪಾಯಿದು ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ನೋಡಪ್ಪ ತಮ್ಮ, ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ನಾ ಸೋತೆ ಅಂತ ಒಪ್ಕೊಂಡು 500 ರೂಪಾಯಿ ತಪ್ಪು ಕಾಣಕ ಕೊಡ್ತೇನೆ. 500 ರೂಪಾಯಿ ಬರುತ್ತೆ ಅಂದ್ಮೇಲೆ ನಾನೇ ಅಕ್ರಿ ಬೇಡ ಅಲ್ಲಿ, ನಿಮ್ ಚಾಲೆಂಜ್ಗೆ ನಾನು ಒಪ್ಕೊಂಡಿದ್ದೀನಿ ಚಾಕು. ಬಿಟ್ಬಿಟ್ರಿ ವೈಶಾಲಿ, ರತ್ನ ಊರಿಂದ ಯಾವಾಗ ಬರ್ತಾಳಂತೆ? ಅದೇನೋ ಫಂಕ್ಷನ್ ಅಂತ ಅತ್ತೆ ಮನೆಗೆ ಹೋಗಿದ್ದಾಳ ಕಣೆ, ಇನ್ನೆರಡು ದಿನದಲ್ಲಿ ಬಂದ್ಬಿಡ್ಬೋದು. ವೈಶಾಲಿ ಅವರೇ, ನಿಮ್ ಕುತ್ತಿಗೆಯಾಗಿ ನೆಕ್ಲೆಸ್ ತಕ್ಕೊಡ್ರಿ, ನಮ್ ಗೋಸ್ಲಿಗೆ ಬಂದಾರ,
ಎಷ್ಟ್ ತೊಲಿ ಐತಿ ಅಂತ ಚೆಕ್ ಮಾಡ್ತಾರ. ಅಯ್ಯೋ ಈಗ ಗೊತ್ತಾಗ ಏನಾಗ್ಬೇಕು ಬಿಡಿ. ಎಂತ ಮಾತಾಡ್ಲಿಕ್ಕೆ ಹತ್ತಿರ ನೀವು? ಅವ್ರಿ ಚಾಲೆಂಜ್ ತಗೊಂಡಾಗ ಮುಗೀತು, 500 ರೂಪಾಯಿ ಬರ್ಬೇಕು ಇಲ್ಲ ಹೋಗ್ಬೇಕು. ಇನ್ನ ಪಾಯಿಂಟ್ ವಾಯ್ಚಾಲಿ ಅವ್ರೆ, ಅದು ಒರಿಜಿನಲ್ ಅಲ್ಲ ಅಂದ್ಮೇಲೆ ಯಾಕೆ ಹೆದರ್ತೀರಾ? 500 ರೂಪಾಯಿ ಬರುತ್ತೆ ಕೊಡಿ. ಬಾರಪ್ಪ ತಮ್ಮ ಚೆಕ್ ಮಾಡು. ಸ್ವಲ್ಪ ಹೊತ್ತಿಗೆ ಅದು ಡೂಪ್ಲಿಕೇಟ್ ಅಂತ ಗೊತ್ತಾಗತ್ತೆ, ಅದರ ಬೋರ್ಡ್ಗೆ 500 ರೂಪಾಯಿ ಲಾಸ್ ಆಗತ್ತೆ. ತಂದೆ ಆದಷ್ಟೇ ಸಂತೋಷ ಆಗತ್ತೆ. ಸುಮ್ನಿರಿ, ನಮ್ಮ ಪಪ್ಪ ಸೋತ್ರೆ ನಿಮ್ಗೆ ಸಂತೋಷ ಆಗುತ್ತಾ? ಮತ್ತಿನ್ನೇನಮ್ಮ ಮಾತತ್ತೆ, ಚಾಲೆಂಜ್ 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 ಅಂತ ಕಾಡ್ತಾನೆ ಇರ್ತಾರೆ. ಇನ್ನೊಂದ್ಸರಿ ನೋಡ್ತಮ್ಮ, ಎಷ್ಟು ಸರ್ತಿ ನೋಡಿದ್ರು ಅಷ್ಟೇ ಸರ್. ನನ್ನ ತಲೆಗೆ ತಂದಿ ನೋಡಿ ನೀನು ವೈಶಾಲಿ ಅವರ. ಏನಾಯ್ತು ಮಾವಯ್ಯ, ಎಲ್ಲಿವರೆಗೂ ಬಂತು ನಿಮ್ ಚಾಲೆಂಜು? ನಗ್ಬಿಡಪ್ಪ ತಮ್ಮ, ಜೀವನದಾಗ ಸೋಲು ಗೆಲುವು ಎಲ್ಲ ಇರ್ತೈತಿ. ನೀವು ತಗೊಂಡ್ರಿ ವೈಶಾಲಿ ಅವರು. ನಿಮ್ ಮುಖ ನೋಡ್ತಿದ್ರೆ ನಿಮ್ಗೆ ಸೋತಾಗಿದೆ 500 ರೂಪಾಯಿಗೆ. ಏ ತಮ್ಮ, ಈ ಚಾರುಕೇಶ್ ಕುಲಕರ್ಣಿ ಗೆದ್ರೆ ಬಿಡಂಗಿಲ್ಲ, ಸೋತ್ರ ಕೊಡದೆ ಇರಂಗಿಲ್ಲ. ತಗೊಳ್ರಿ ನಿಮ್ದು 500 ರೂಪಾಯಿ. ಗೋವಿಂದ ಎಷ್ಟು ಕ್ಯಾರೆಟ್ರಂತೆ? ಕ್ಯಾರೆಟು ಇಲ್ಲ, ಬೀಟ್ರೂಟು ಇಲ್ಲ, ಬದನೆಕಾಯಿ ಕಿಮ್ಮತ್ತಿಲ್ಲ, ಅದಕ್ಕೆ ಅಂತಾರ. ನಾನು ಮೊದ್ದೇ ಹೇಳ್ದೆ, ನೀವೇ ನಂಬ್ಲಿಲ್ಲಪ್ಪ. ನೀವು ಹೇಳಿದ್ದೆ ಕರೆ ಬಿಡ್ರಿ, ಅದು ಜಾತ್ರೆ ಸರ ಅಂತ 500 ರೂಪಾಯಿ ಕಿಮ್ಮತ್ತು ಅಷ್ಟೇ, ಅದಕ್ಕೆ ದಂಡ ಕೊಟ್ಟಿನಲ್ಲ. ಅವ ಯಾವುದಕ್ಕೂ ಇನ್ನೊಂದ್ಸಲ ಚೆಕ್ ಮಾಡಿಸಿ. ಯಾಕಪ್ಪ ತಮ್ಮ, ಒಂದ್ಸಲ ಮರ್ಯಾದೆ ಹೋಗಿದ್ ಸಾಲ್ದೇನ? ಏನೇ ಹೇಳ್ರಿ ವೈಶಾಲಿ ಅವರ, ಹೆಣ್ಮಕ್ಳ ಜೊತೆ ಅದ್ರಾಗೂ ನಿಮ್ ಜೊತೆ ಸೋಲೋದು ಅಂದ್ರ ಒಂದ್ ನಂಬೂರಿ ಖುಷಿ ಐತ್ರಿ. ರತ್ನ ಬಾ. ವೈಶಾಲಿ ಚೆನ್ನಾಗಿದ್ಯಾ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಕೂತ್ಕೋ. ಈಗ ತಾನೇ ಹಳ್ಳಿಯಿಂದ ಬಂದೆ, ನಿನ್ಗೋಸ್ಕರ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ತಂದಿದ್ದೀನಿ. ಥ್ಯಾಂಕ್ಸ್ ಕಣ. ನಿಮ್ಮ ಮತ್ತೆ ಏನು ಹೇಳಿದ್ರು? ಏನು ಹೇಳ್ತಾರೆ, ಬೆಂಗಳೂರಿಗೆ ಬನ್ನಿ ಅಂತ ಕರೆದೆ. ಯಾಕೆ ಕರೆಯಕ್ಕೆ ಹೋದೆ? ಅಕಸ್ಮಾತ್ ನಿಜವಾಗ್ಲೂ ಬಂದೇ ಬಿಟ್ರೆ ತೊಂದರೆ ಆಗಲ್ವಾ? ಸುಮ್ಮನೆ ಬಾಯಿ ಮಾತು ಕರೆದ್ನಮ್ಮ, ಕರೀಲಿಲ್ಲ ಅಂದರೆ ಅದಕ್ಕೂ ಆಡ್ಕೋತಾರೆ. ಅವ್ರೇನಂದ್ರು, ಬೆಂಗಳೂರಲ್ಲಿ ಪುಟ್ ಪುಟ್ ಮನೆಗಳು, ನನಗೆ ಅಡ್ಜಸ್ಟ್ ಆಗೋದಿಲ್ಲ. ಬೆಳಗ್ಗೆ ಎದ್ದು ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು, ಹಿತ್ತಲಲ್ಲಿರೋ ಗಿಡಗಳಿಗೆ ನೀರು ಹಾಕಬೇಕು. ಕೆಲಸ ಮಾಡಲಿಲ್ಲ ಅಂದರೆ ಹೊತ್ತೆ ಹೋಗೋದಿಲ್ಲ. ಬೆಂಗಳೂರಲ್ಲಿ ವಾಕಿಂಗ್ ಮಾಡೋದಕ್ಕೆ ಫುಟ್ಪಾತು ಇಲ್ಲ ಅಂದ್ರು ಕಣೆ. ಈ ಕಾರ್ಪೊರೇಷನ್ ಅವರು ಫುಟ್ಪಾತ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಮಾಡಿದ್ದಾರೆ, ರೋಡಲ್ಲೆಲ್ಲ ಫುಲ್ ಟ್ರಾಫಿಕ್ಕು. ಅವ್ರು ಹಾಗೆ ಮಾಡಿರೋದ್ರಿಂದ ವಯಸ್ಸಾದವ್ರು ಯಾರು ಬೆಂಗಳೂರು ಬರೋ ಹಾಗೇ ಇಲ್ಲ. ಓಹೋ, ಮಹಿಳಾ ಮಣಿಗಳು ಸಿಟಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾ ಖುಷಿ ಪಡ್ತಾ ಇದ್ದೀರಾ? ಸರ ತಗೊಂಡು ಹೋಗೋಣ ಅಂತ ಬಂದಿದ್ದೆ. ಊರಲ್ಲಿ ಎಲ್ಲರೂ ಕುಶಲವೇ ಕ್ಷೇಮವೇ? ಓ ಎಲ್ಲರೂ ಕ್ಷೇಮ. ನೀವೆಲ್ಲ ಬನ್ನಿ ಒಂದ್ಸಲಿ ಊರಿಗೆ. ನಮಗೆ ಎಲ್ಲಿ ಬಿಡು ಇರುತ್ತೆ ಮೇಡಮ್ ಅವರೇ, ಕೋರ್ಟು ಕಚೇರಿ ಅಂತ ಇದ್ದೇ ಇರುತ್ತಲ್ಲ. ವೈಶಾಲಿ ಅವ್ರು ಸರ್ ಅವ್ರು ಕೊಟ್ಬಿಡಮ್ಮ. ತಗೊಳೆ. ಥ್ಯಾಂಕ್ಸ್ ಕಣೆ, ನಾನು ಇನ್ನು ಬರ್ತೀನಿ. ಕಾಫಿ ಕುಡ್ಕೊಂಡು ಹೋಗೆ. ಇಲ್ಲ, ಇನ್ನೊಂದ್ಸಲ ಬರ್ತೀನಿ. ಆ ಸರ ನನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವಾ, ಅಂಥದ್ದೇ ನನಗೂ ಒಂದು ಸರ ಕೊಡಿಸ್ರಿ. ಆ ಥರದ ಸರ ತಾನೆ ಇವತ್ತು ಸಂಜೆನೇ ಕೊಡಿಸ್ತೀನಿ ಬಿಡಮ್ಮ. ಗೋವಿಂದ ಏನಂದ ಮಣ್ತಿದ್ರಿ ಅಂದ? ಯಾಕೆ? ನಾನು ಎಲ್ಲರ ಹತ್ರ ಹೇಳಿ ಸುಳ್ಳು, ಅದು ನಿಜವಾಗ್ಲು ಚಿನ್ನು ಸರ. ಅಯ್ಯಪ್ಪ ಏನ್ ಹೇಳ್ತಾ ಇದೀಯಮ್ಮ ನೀನು? ಹೌದು ರೀ, ಆ ಚಿನ್ನು ಸರನೇ ರತ್ನನೇ ಹೇಳಿದ್ದು. ಅವತ್ತು ಆಚಾರ್ಯನೇ ಬಂದು ಡೂಪ್ಲಿಕೇಟು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟ ಅಂದಲ್ಲಮ್ಮ. ಅವನ ಆಚಾರ್ಯನೇ ಅಲ್ಲ, ಈ ಚಾಕು ನಂಬಕ್ಕಾಗಲ್ಲ ರೀ. ಗಂಡಸರ ವಿಷಯ ನಿನ್ ಗೊತ್ತಿಲ್ಲಮ್ಮ, ಸುಮ್ನೆ ಇದ್ಬಿಡು. ಅಂದ್ರೆ ಏನಾಗಿರ್ಬೋದು? ಹೆಂಡತಿನ ಮೆಚ್ಚಕ್ಕೋಸ್ಕರ 500 ರೂಪಾಯಿ ಕೊಟ್ಟು ಸರ ತಂದ್ಬಿಟ್ಟಿರ್ತಾನಮ್ಮ. ಆಮೇಲೆ ಹೇಳ್ತಾನೆ, ಅಮ್ಮನಿಗೆ ಹೇಳ್ಬೇಡ, ಅತ್ತೆ ಮನೆ ಆ ಕಡೆ ಅವ್ರು ಗೊತ್ತಾದ್ರೆ ಬಡ್ಕೊಳ್ತಾರೆ ಅಂತ ಗುಟ್ ಗುಟ್ಟಾಗಿ ಹೇಳ್ತಾನೆ. ಆಗ ನಂಬಿಡ್ತಾಳೆ. ಅಂದ್ರೆ ಎಲ್ಲ ಗಂಡಸರು ಹೀಗೇನಾ? ನಾನಾಗಲ್ಲಮ್ಮ, ಬಂಗಾರ ಸರ ಮಾಡಿಸಿ ಇತ್ತಾಳೆ ಅಂತ ಹೇಳ್ತೀನಿ. ಮತ್ತೆ ಮಾಂಗಲ್ಯ ಚೈನ್? ಈಗ ಹಾಕ್ಬಿಡಮ್ಮ, ಕರಗಿಸೋ ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ. ವೈಶಾಲಿ ಬಾರೆ. ರತ್ನ ಏನೇ, ಇಬ್ರು ಬಂದ್ಬಿಟ್ಟಿದಾರ? ನಿಮ್ ಗಂಡ ಜೊತೆ ಜಗಳ ಆಡ್ಕೊಂಡ್ಯಾ? ಜಗಳ ಆಡಿಲ್ಲ, ಜಗಳ ಮಾಡೋದಕ್ ಬಂದಿದ್ದೀನಿ. ಏಯ್ ವೈಶಾಲಿ ಅವರೇ, ನೀವ್ ಮಾಡೋದ್ ಸರಿನಾ ಅಂತ ಕೇಳಕ್ ನಾನೇ ಬಂದಿದ್ದೀನಿ ಕಣ್ರಿ. ಏನೇ ಈ ತರ ಮಾತಾಡ್ತಿದಾರ? ನಾನೇನ ಮಾಡ್ದೆ? ನಾನ್ ನಿನ್ ಕೈಲಿ ಚಿನ್ನದ ಸರ ಕೊಟ್ಟಿದ್ದೆ ತಾನೆ? ಹೌದು. ಜೋಪಾನವಾಗಿ ನೋಡ್ಕೊ ಅಂತ ಹೇಳಿದ್ದೆ ತಾನೆ? ಹೌದು. ಏನ್ ನಡೀತಾ ಇದೆ ಇಲ್ಲಿ? ಇನ್ನೇನ್ ನಡಿಬೇಕಪ್ಪ, ನನ್ನ ಹೆಂಡತಿ ಹೇಳ್ದೆ ಇದ್ರಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ರತ್ನನ್ ಗಂಡ ಗೋಲ್ಮಾಲ್ ಮಾಡಿರ್ತಾನೆ ಅಂತ. ನಾನು ನಿನಗೆ ಕೊಟ್ಟಿದ್ದು ಬಂಗಾರದ ಸರ, ಆದ್ರೆ ನೀನ್ ನನಗೆ ಕೊಟ್ಟಿರೋದು ಹಿತ್ತಾಳೆ ಸರ. ನಾವ್ ಈ ಸರ ತಗೊಂಡು ಬೇರೆ ಡಿಸೈನ್ ಸರ ಮಾಡ್ಸೋಣ ಅಂತ ಗೋಲ್ಡ್ ಸ್ಮಿತ್ ಹತ್ರ ಹೋಗಿದ್ವಿ. ಅವ್ನೇನ್ ಹೇಳ್ದ ಗೊತ್ತಾ, ಇದ್ರಲ್ಲಿ ಏನು ಬಂಡವಾಳ ಇಲ್ಲ, ಇದು ಯಾವ್ದೋ ಸಂತೆ ಸರ, ಇದನ್ನ ಕರಗಿಸಿದ್ರೆ ಕೂಲಿನೂ ಗಿಟ್ಟಲ್ಲ ಅಂತ ಮುಖದ ಮೇಲೆ ಬಿಸಾಕ್ದ. ನೋಡ ನೀನ್ ನಂಗ್ ಸರ ಹೇಗ್ ಕೊಟ್ಟಿ, ನಾನು ಹಾಗೆ ವಾಪಸ್ ಕೊಟ್ಟಿದ್ದೀನಿ ಕಣೆ. ಮುಚ್ಚೆ ಬಾಯಿ. ನೋಡಿ
ರತ್ನ ಅವ್ರೆ, ಸತ್ಯ ಏನು ಅಂತ ನೀವು ನಿಮ್ಮ ಯಜಮಾನ್ರನ್ನ ಕೇಳಿ ತಿಳ್ಕೊಳ್ಳೋದು ಒಳ್ಳೇದು. ಅನಾವಾಸ್ಯೆಗೋ ಹುಣ್ಣಿಮೆಗೋ ಹಾವು ಪೊರೆ ಬಿಟ್ಟಂಗೆ ನಮ್ಮ ಪೋರ್ಟ್ನಾರಿ ಒಂದು ಪಾಯಿಂಟ್ ಹಾಕಿದಾನೆ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಹುಳಿರುತ್ತೆ. ಇದೇ ವಿಷಯಕ್ಕಾಗಿ ನಿನ್ನೆ ನಾನು ನನ್ನ ಹೆಂಡತಿ ಜಗಳ ಮಾಡಿದಿರಿ. ನನಗೂ ನನ್ನ ಹೆಂಡತಿಗೂ ಜಗಳ ಆಗೋ ಕಾರಣ ನೀವು. ಇವಳಂತೂ ನಿನ್ನೆ ನನ್ನ ಮೇಲೆ ಕೂಗಾಗ್ಬಿಟ್ಲು, ನಾನು ಕೊಟ್ಟಿದ್ದೆ ಡೂಪ್ಲಿಕೇಟು ಅಂತಳೆ. ಕಡೆಗೆ ಈ ಬಿಲ್ ತೋರಿಸಿ ಚಿನ್ನದ ಅಂಗಡಿಗೆ ಫೋನ್ ಮಾಡಿಸಿ ಹೇಳಿಸಿದ ಮೇಲೆ ನಂಬುದು. ನನ್ನ ಗಂಡನ್ ನಾನು ನಂಬ್ತೀನಿ, ನನಗೆ ಮೋಸ ಮಾಡಿರೋದು ನೀವೇ. ನನಗೆ ಡೂಪ್ಲಿಕೇಟ್ ಸರ ಕೊಟ್ಟಿದ್ದೀರಾ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ 50,000 ರೂಪಾಯಿ ಬೆಲೆ ಬಾಳೋ ಸರ ಬೇಕೇ ಬೇಕು. ಕಾಂಪೌಂಡಲ್ಲಿ ನಿಂತ್ಕೊಂಡು ಯಾಕೆ ಗಲಾಟೆ ಮಾಡ್ತೀರಾ? ಈ ಸರ ಚಿನ್ನದ್ದು ಅಲ್ವೋ ಅಂತ ನಮಗೂ ಡೌಟ್ ಬಂದಿತ್ತು. ವೈಶಾಲಿ ಅವ್ರು ಕೇಳಿದ್ದಕ್ಕೆ ಇಲ್ಲ ಅಂದರು. ನಮ್ಮ ಮಾವ ಗೋಲ್ಡ್ ಸ್ಮಿತ್ನ ಕರೆಸಿ ಉಜ್ಜಸ್ ನೋಡಿದಾಗ ಡೂಪ್ಲಿಕೇಟ್ ಅಂತ ಗೊತ್ತಾಯ್ತು. ವೈಶಾಲಿ ನಾನ್ ಕೊಟ್ಟ ಸರನ ಯಾರ್ಯಾರ ಕೈಲೋ ಕೊಟ್ಟು ಏನೇನೋ ಮಾಡಿದ್ಯೇನೆ. ಇನ್ ಒಂದ್ ದಿನ ಟೈಮ್ ಕೊಡ್ತೀವಿ, ಅಷ್ಟೊಳಗೆ ನಮ್ ಒರಿಜಿನಲ್ ಸರ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗೂಳಿಗಳನ್ನ ಕಳ್ಸ್ಬಿಡ್ತೀನಿ. ಬರ ಗೂಳಿಗಳು ಅಂದ್ರೆ ಏನ್ರಿ? ರೌಡಿಗಳು. ಯಾಕಕ್ಕ ಯೋಚನೆ ಮಾಡ್ತಾ ಇದೀಯಾ ಆ ರತ್ನ ಕೊಟ್ಟ ಸರದ ಬಗ್ಗೆ ತಾನೆ? ಹೌದು ಕಣೆ ವೇದ, ಅದ್ ನಿಜವಾದ ಚಿನ್ನ ಸರನೋ ಅಥವಾ ಆ ರತ್ನನೇ ಮೋಸ ಮಾಡಿದ್ಲು ಗೊತ್ತಾಗ್ತಾನೆ ಇಲ್ಲ. ನಿಮ್ ಭಾವ ಬೇರೆ ಇದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ, ನಿಮ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನೋಡಮ್ಮ, ಅವ್ರು ನಿನಗೆ ಸರ ತಂದು ಕೊಟ್ಟಿದ್ರು, ಆಸ್ ಇಟ್ ಇಸ್ ನೀನ್ ಅದನ್ನ ಅವ್ರು ವಾಪಸ್ ಕೊಟ್ಟಿದ್ಯಾ. ನಿಂದೇನ್ ತಪ್ಪು? ನೀನ್ ಧೈರ್ಯವಾಗಿರೋ, ನಿನ್ನ ಅವ್ರು ಏನು ಕೇಳಾಗಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಲ್ಲಾರನು ಕಟ್ಕಡೆಯಲ್ಲಿ ನಿಲ್ಲಿಸ್ಬಿಡ್ತೀನಿ. ಭಾವ ನೀವೆಲ್ಲಾರನು ಕಟ್ಕಟ ನಿಲ್ಸೋದ್ರಲ್ಲೇ ಇರ್ತೀರಾ. ಪಾಪ ಅಕ್ಕ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಬನ್ನಿ ಅವ್ಳಿಗೆ ಸಮಾಧಾನ ಮಾಡ್ಬನ್ನಿ. ಇಲ್ಲಿ ನನ್ನ ಜೀವನ ಶಾಶ್ವತ ಇಲ್ಲ, ನಿಮ್ಮಿಬ್ಬರು ಪ್ರೀತಿ ಶಾಶ್ವತನಾ? ಹಾಡು ಹೇಳ್ಬಿಟ್ನಮ್ಮ, ಹಾಡು ಹೇಳಬಿಟ್ನಮ್ಮ, ಅದೇನು ಗೊತ್ತಿಲ್ಲಮ್ಮ. ವೇದನ ಕೈ ಹಿಡಿದ್ಬಿಟ್ರೆ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ. ಅದೆಲ್ಲರಿಗೂ ಗೊತ್ತು. ಹಲೋ, ಯಾರು ತಗೊಳ್ರಿ, ನೀವೇ ಮಾತಾಡಿ. ನನ್ ಸರನ ಇವತ್ ಕೊಡಕ್ ಆಗತ್ತೋ ಆಗಲ್ವೋ ಅದನ್ನ ಹೇಳಿ. ಕೊಡಕ್ ಆಗಲ್ಲ ರೀ, ಅದೇನ್ ಮಾಡ್ಕೋತೀರ ಮಾಡ್ಕೊಳ್ಳಿ. ಏನ್ ಮಾಡ್ತೀನ ನೋಡ್ತಾರಿ, ನಾಳೆ ಗೂಳಿನ್ ಕರ್ಕೊ ಬರ್ತೀನಿ. ಏನಂದ್ಲು ರೀ? ರೌಡಿಗಳು ಕರ್ಕೊಂಡ್ ಬರ್ತಾಳಂತಮ್ಮ. ಬಂದೇ ಇರಿ. ಏನವ್ರ ಯಾರ್ರಿ ಇವ್ರಿ? ಇವ್ರನ್ಯಾಕ ಇಲ್ಲಿ ಕರ್ಕೊಂಡ್ ಬಂದ್ರ? ಪಾಪ ಊಟ ಗಿಟ್ ಬೇಕಾಗಿತ್ತಾನೆ. ಗೊತ್ತಿಲ್ಲ ಕಣ, ಅಲ್ಲಾಡ್ತಿದಾರೆ. ಈ ಆಸಾಮಿ ಇಲ್ಲೇ ಬಿದ್ರೆ ತ್ರಾಸಾಕಿದ್ರಿ. ನನ್ನ ಯಾರಂತ ತಿಳ್ಕೊಂಡಿದೀಯೋ? ನಾನ್ ರೌಡಿ ಚೆನ್ನ, ಮೋಸ ಮಾಡಿದವ್ರಿಗಿರ್ತೇನೆ ಗುಣ. ರತ್ನ ಯಾರವ ನೀ ಮೋಸ ಮಾಡಿದವರು? ಇವಳೆ ನನಗೆ ಮೋಸ ಮಾಡಿದ್ದು. ನನ್ನ ಒರಿಜಿನಲ್ ಸರನ ನಾನು ಇವಳಿಗೆ ಕೊಟ್ರೆ ಅದೇ ಸರ ಡೂಪ್ಲಿಕೇಟ್ ಮಾಡಿಸ್ಕೊಟ್ಟಿದ್ದಾಳೆ. ನೀನ್ ಚಿಂತೆ ಮಾಡಬೇಡ, ಆ ಸರ ಎಲ್ಲಿದೆ ಅಂತ ನಮ್ ಪತ್ತೆ ಅಷ್ಟೇ. ನಿಂತ್ಗಳ, ನಮ್ ಮನೆ ಒಳಗಡೆ ಯಾಕೆ ಬರ್ತಾ ಇದೀಯ? ಟ್ರೆಸ್ ಪಾಸ್ ಕೇಸ್ ಹಾಕ್ಬಿಡ್ತೀನಿ, ಅತಿಕ್ರಮಣ ಪ್ರವೇಶ, ಪೊಲೀಸರು ಹಿಡ್ಕೊಟ್ಬಿಡ್ತೀನಿ. ಹಾಗೆ ಮಾತಾಡ್ ಮಾಡ್ಬೇಡಿ ಸರ್, ನೀವು ಲಾಯರ್ ಅಂತ ನನಗೆ ಗೊತ್ತು. ನೀನೇ ಹೀಗೆ ಮಾಡಿದ್ರೆ ಹೇಗೆ? ನನ್ನ ಪಡೀನ ಸರ ಹುಡುಕೊತೀನಿ, ಹೊರಟು ಹೋಗ್ತೇನೆ. ಇನ್ನೊಂದು ಹೆಜ್ಜೆ ಮುಂದಿಟ್ರು ನಿನ್ನ ಗತಿ ನೆಟ್ಟಿಗಿರಲ್ಲ. ಚೆನ್ನ ಅವ್ರನ್ನೇನೋ ಕೇಳ್ತಿದ್ಯಾ, ಹೋಗ್ ಸರ ಹುಡ್ಕೊಂಡ್ ಬಾ. ಯಾರಾದ್ರೂ ಅಡ್ಡ ಬಂದ್ರೆ ನಿಮ್ಮನ್ನ ಉದ್ದ ಮನಗಿಸಿ ಬಿಡ್ತೇನೆ. ನಾನು ಈಗಲೇ ಪೊಲೀಸ್ನವ್ರು ಫೋನ್ ಮಾಡಿ ನಿನ್ನ ಹಿಡ್ಕೊಂಡು ಬಿಡ್ತೀನಿ. ಚಾಕು ತಗೊಂಡು ನಮ್ಮನ್ನ ಹೆದರ್ಸಕ್ ಬರ್ತೀಯನ? ಗುಂಡನವ್ರೆ ಯಾಕ್ರಿ ಟೆನ್ಷನ್ ಮಾಡ್ಕೊಂತೀರಿ? ವೇದ ಅವ್ರ ಸಂಬಂಧ ಈ ಮನಿ ನಾ ಕಾಪಾಡ್ತೀನಿ. ವೇದ ಅವ್ರೆ ನೀವು ಹೆದರಕ್ ಹೋಗ್ಬೇಡ್ರಿ, ನಿಮ್ ಸಂಬಂಧ ನಾ ಈ ಮನಿ ಕಾಪಾಡ್ತೀನಿ. ಸುಬ್ಬಾ ನೀನ್ ಯಾಕೋ ತೊಂದ್ರೆ ತಗೋತೀಯ? ನಿಮ್ ಮಕ್ಕಳಿಗೆ ತ್ರಾಸ ಆದ್ರೇನ, ನಿಮಗ್ ತ್ರಾಸ ಆದ್ರೇನ? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ. ನಮ್ಮ ಅತ್ತಿ ಮಣಿ ಬಂದ ನಮ್ಮ ಅತ್ತಿಗೆ ಅವಾಗಿ ಬಿಟ್ಬಿಡ. ನನ್ನ ನೀನು ಎಷ್ಟೇ ಆಗಲಿ ಸಣ್ಣ ಹುಡುಗ, ಯಾಕೆ ಹಿಂಗ್ ಮಾಡ್ತೀಯ? ಏ ನಾ ಸಣ್ಣ ಹುಡುಗ ಅಲ್ಲ, ವೇದಾರ್ ಬಿಟ್ ನನ್ ಮದಿ ಮಾಡ್ನೋಡ, 1,000 ರೂಪಾಯಿ ಮಗು ಕೊಡ್ತೀನಿ. ಹುಬ್ಬಳ್ಳಿ ಹುಳಿ ಮುಟ್ಟಿದ್ರ ಬಲಿ. ನಮ್ ಮನೆಗ್ ಬಂದು ನೀನೇನ್ ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಸರ ಎಲ್ಲಿಟ್ಟಿದೀಯ? ಏನ್ ರೌಡಿಜಮ್ಮ, ನಾನು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಚೆನ್ನ ಬಾಯಿಲಿ, ಇನ್ನೊಂದಿನ ಬರೋಣ ನಾವು. ನೋಡು ವೈಶಾಲಿ, ನಿನ್ಗೆ ಇನ್ನೊಂದ್ ದಿನ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನನ್ ಸರ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇನ್ನೂ 4 ಜನ ಕರ್ಕೊಂಬರ್ತೀನಿ. ಅಪ್ಪ ಯಾವತ್ತು ದೇವ್ರ ಮುಂದೆ ನಿಲ್ದಿರೋ ನೀನು ಇವತ್ತು?
ದೇವ್ರ ಮುಂದೆ ನಿಂತಿದ್ದೀಯ ಅಂದ್ರೆ ಏನಾದ್ರೂ ಟೆನ್ಷನ್ನಾ? ಹೌದೇ ವೇದ, ಈ ದೇವ್ರೆ ಈಗ ನನ್ನ ಕಾಪಾಡ್ಬೇಕು. ದೇವ್ರೆ ನೋಡು, ನಾ ನಿನ್ಗೆ ಮೋಸಂಬಿ ಕೊಡ್ತಾ ಇದ್ದೀನಿ. ನಾ ಹೇಳಿರೋದು ಏನಾದ್ರು ಸುಳ್ಳಾಗಿದ್ರೆ ಈ ಮೋಸಂಬಿ ಕೆಂಪಾಗ್ಲಿ ಕೆಂಪಾಗ್ಲಿ ಕೆಂಪಾಗ್ಲಿ. ಸುಮ್ನೆ ಮಲ್ಕೊಳಮ್ಮ, ನಿನ್ನಿಂದಾಗಿ ಕಾಂಚಲ್ ಬಂದಿರೋ ಕ್ಲೈಂಟ್ ಕೈ ತಪ್ಪೋದ. ಪಾರು, ಈಗೇನೆ ಮಾಡೋದು? ನಮ್ ಪಪ್ಪನ್ ಕೇಳಿ ಏನಾದ್ರು ಒಂದು ಉಪಾಯ ಹೇಳ್ತಾರೆ, ಹೋಗೆ. ಅವ್ರನ್ನ ಕೇಳಿದ್ರೆ ಇನ್ನೂ ಕಷ್ಟ ಆಗುತ್ತೆ. ಕಷ್ಟ ನಾನು ಕೊಡ್ತೀನಿ. ಈ ಮನೆಯಲ್ಲಿ ಇಷ್ಟೊಂದು ಮೋಸ ನಡೀತಿದೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಬಂಗಾರನ ಹಿತ್ತಾಳೆ ಮಾಡ್ತೀರಾ, ಹಿತ್ತಾಳೆನ ಬಂಗಾರ ಮಾಡ್ತೀರಾ? ಇದಕ್ಕೆಲ್ಲ ಯಾರ ಕಾರಣ? ವೈಶಾಲಿ ಅಂದ್ರೆ ಯಾರು? ನಾನೇ ವೈಶಾಲಿ. ಆದ್ರೆ ಇದೆಲ್ಲ ನಾನೇನು ಮಾಡಿಲ್ಲ. ಶಟ್ ಅಪ್. ಸುಂದರವಾಗಿದ್ದ ಮಾತ್ರಕ್ಕೆ ಸುಳ್ಳು ಹೇಳ್ಬೋದು ಅಂತನಾ? ಎಷ್ಟು ಭಯ ತುಂಬಿದೆ. ನಿನ್ ಕೈ ನೋಡು, ಹೇಗೆ ನಡುಗ್ತಾ ಇದೆ. ವೈಶಾಲಿ, ಸರ ಸಿಕ್ತಾ? ಅವರು ಮತ್ತೆ ಬಂದ್ರಲ್ಲ. ನಿನ್ನೆ ನಾವು ರೌಡಿನ ಕರೆಸಿದ್ದಕ್ಕೆ ಇವ್ರು ಇವತ್ತು ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟಿದ್ದಾರೆ. ಈ ಸರ ನಿಂದೇನಾ? ನಂದೇ ಸರ್. ಈ ಮನೆಗೆ ರೌಡಿಗಳನ್ನ ಕರೆಸಿದ್ದೀನೇನಾ? ಸರ ಇದೆಯಾ ಅಂತ ಚೆಕ್ ಮಾಡಕ್ ಕಳ್ಸಿದ್ವಿ ಸರ್. ಶಟ್ ಅಲ್ಲ, ಪೊಲೀಸ್ನವ್ರು ಕಳ್ಸ ರೌಡಿ ನಂಗೆ ಯಾಕೆ ಕಳಿಸ್ದೆ? ನೀನು ಯಾವನೇ ಅವನ್ ರೌಡಿ, ಒಬ್ಬೊಬ್ಬರಿಗೂ ಬೆಂಡೆ ಬೆಂಡೆ ಮಾಡಿ ಒಳಗಾಕ್ಬಿಟ್ಟು. ಪೊಲೀಸರ್ನ ಯಾಕಮ್ಮ ಕರೆಸ್ದೆ? ನಾನ್ ಕರೆಸ್ಲಿಲ್ಲ, ಅದೇ ಅವ್ರೇ ಬಂದ್ಬಿಟ್ಟಿದ್ದಾರೆ ಸರ್. ತಾವ್ ಯಾರು ಅಂತ ಗೊತ್ತಾಗಿಲ್ಲ, ಯಾವ ಸ್ಟೇಷನ್ ಅವರು ಅಂತಾನು ಗೊತ್ತಾಗಿಲ್ಲ ಸರ್. ತಮ್ಮನ್ನ ಯಾರಿಲ್ಲಿ ಕರ್ಸರು ಅಂತಾನು ಗೊತ್ತಾಗ್ಲಿಲ್ಲ ಸರ್. ಹೇಳ್ತೀನಿ ತಡ್ಕಳ, ಆತ್ರಗೆಟ್ಟ ಆಂಜನೇಯ. ಸರ್, ನಾನು ನನ್ನ ಬಂಗಾರದ ಚೈನ್ ವೈಶಾಲಿ ಕೊಟ್ಟಿದ್ದೆ ಸರ್. ನನಗೆ ಗೊತ್ತಮ್ಮ, ನಿನ್ ಕಣ್ಣ ನೋಡಿದ್ರೆ ಗೊತ್ತಾಗತ್ತೆ ನೀನ್ ನಿಜ ಹೇಳ್ತಿದ್ಯಾ. ಹಾ ಹಾ ಹಾ, ಕಣ್ಣಲ್ಲೇ ಕಂಡಿಡಿದ್ ಬಿಡ್ರಲ್ಲ ಸರ್. ನಾನು ಹಾಗೆ ಕಣ್ಣಲ್ಲೇ ಕಣ್ಣಿಡಿತೀನಿ, ಕಣ್ಣಲ್ಲೇ ಕೊಲ್ತೀನಿ. ನಿಮ್ಮಂತ ಒಳ್ಳೆ ಪೊಲೀಸ್ನವ್ರನ್ನ ಇದುವರೆಗೂ ನೋಡೇ ಇರ್ಲಿಲ್ಲ. ಅದಕ್ಕೆ ವಾದ ಮಾಡ್ತಿರೋದು? ನೀವಿಬ್ರು ಹೇಳ್ತಿರೋದು ಕರೆಕ್ಟ್, ಸುಳ್ಳು ಹೇಳ್ತಿರೋದು ಈ ವೈಶಾಲಿ. ತಾವ್ ಯಾರು ಅಂತ ಹೇಳ್ರೆ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಸುಳ್ಳು ಹೇಳಲಿಕ್ಕ ಸಾವಿರ ಮಂದಿ ಸಿಗ್ತಾರೆ, ಆದ್ರೆ ನಿಜ ಬಾಯಿ ಬಿಡ್ಸಕ್ ಸಿಗೋದು ಒಮ್ಮನ ಕುಲಕರ್ಣಿ. ಚಾರು ಕೇಸ್ ಕುಲಕರ್ಣಿ. ಏನ್ರಿ ನೀವು ಈ ವೇಷದಲ್ಲಿ? ಲೇ ತಮ್ಮ, ಈ ನನ್ನ ಅಳಿಯನ್ ಚೀಲದಾಗ ಈ ಅರ್ಬಿ ಇತ್ತು, ಅದನ್ನ ಸ್ವಲ್ಪ ಸಡ್ಲ ಮಾಡ್ಕೊಂಡು ಹಾಕೊಂಬಂದಿನ. ನೀನು ಹೇಳ್ತಿ ವೈಶಾಲಿ, ನನಗಾ ಚಾಲೆಂಜ್ ಹಾಕಿದ್ಲು, ಬಂಗಾರ ಸರ ಹಾಕೊಂಬಂದು ಹಿತ್ತಾಡಿದು ಅಂದ್ಲು, ನಾನ್ ಹೇಳುದ್ ಸುಳ್ಳು ಅಂತ ವಾದ ಮಾಡಿದ್ಲು. ಅಯ್ಯೋ, ಹಾಗ್ಯೋಕೆ ಹೇಳ್ದೆ? ಆ ಸರ ತಂಟೆಗೆ ಯಾರು ಬರ್ಬಾರ್ದು ಅಂತ ಹಾಗೆ ಹೇಳ್ದೆ ಕಣ. ಸೋತೆ ಅಂತ ಹೇಳಿ ನಾನು 500 ರೂಪಾಯಿ ಕೊಟ್ಟಿನಿ. ನಾನ್ ಕೊಟ್ಟ 500 ರೂಪಾಯಿ ಜೊತೆಗೆ ನಿಮ್ 500 ರೂಪಾಯಿ ಸೇರಿಸಿ 1000 ರೂಪಾಯಿ ಕೊಟ್ರ ಈಗ ಕೇಸ್ ಸೆಟಲ್ ಮಾಡ್ತೀನಿ. ಮೊದ್ಲು ಸೆಟಲ್ ಮಾಡಿ ತಗೊಳ್ಳಿ 1000. ತಗೋತಾಯಿ, ಇದು ನಿನ್ ಒರಿಜಿನಲ್ ನೆಕ್ಲೆಸ್. ಏ ತಮ್ಮ, ನಿನ್ ಹೆಂಡ್ತಿಗೆ ಬಹಳ ಚಲೋ ನೆಕ್ಲೆಸ್ ಮಾಡಿಸ್ಕೊಟ್ಟಿ ನೋಡು. ಹೆಂಡ್ತಿನೂ ಹಿಂಗೆ ನೋಡ್ಕೊ, ಗೊತ್ತಾಗ್ತಾನೆ? ಆಯ್ತು, ಥ್ಯಾಂಕ್ ಯು. ಹೊರಡ್ರಿ ವೈಶಾಲಿ ಅವರ, ಇದು ನೀ ತಗೊಂಡ್ರಿ? ಒರಿಜಿನಲ್ ನೆಕ್ಲೆಸ್ ನಿಮ್ಮ ಹತ್ರ ಹೇಗ್ ಬಂತು? ನೀವು ನನಗ ಸುಳ್ಳು ಹೇಳಿದ್ರಿ, ಅದಕ್ಕ ನಾನು ಹಿಂಗ ಆಟ ಆಡಿಸ್ದೆ. ಅವತ್ತು ಸರ ಚೆಕ್ ಮಾಡ್ಸಕ್ ಗೋಲ್ಡ್ ಸ್ಮಿತ್ ಕರ್ಕೊಂಡ್ ಬಂದಿದ್ನಲ್ಲ, ಅವತ್ ನಾನ್ ಏನ್ ಮಾಡ್ದೆ ಗೊತ್ತೇನೆ? ಏನ್ ಮಾಡಿದ್ರಿ?